ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ನಮ್ಮ ನಮಸ್ಕಾರಗಳನ್ನು ಹೇಳುತ್ತಾ ಸಭೆಯಲ್ಲಿ ನಡೆದಿರ್ತಕ್ಕಂಥ ನಮ್ಮ ನೆಚ್ಚು ಮೆಚ್ಚಿನ ಭಾರತೀಯರಿಗೆ ಈ ಒಂದು ಪ್ರಶಸ್ತವಾದ ಕೆಲಸವನ್ನು ನೀವು ಕೈಗೊಂಡಿರೋದಕ್ಕೆ ನಿಮಗೆ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ನಾವು ಈ ಪ್ರಪಂಚಕ್ಕೆ ಬಂದ ಕೂಡಲೇ ಮಾಡಿರತಕ್ಕಂತದ್ದು ಉಸಿರು ತೆಗೆದುಕೊಂಡು ಆಮೇಲೆ ಉಸಿರು ಬಿಟ್ಟು ಇದರ ನಂತರ ನಾವು ಮಾಡಿರತಕ್ಕಂತದ್ದು ತಾಯಿಯ ಹಾಲನ್ನು ಕುಡಿದು ಹಾಗೆ ತಾಯಿಯ ಹಾಲಿಂದ ನಮ್ಮ ಜೀವನ ಶುರು ಆಯಿತು ಇಡೀ ಜೀವನ ನಮಗೆ ಹಾಲು ಕೊಡತಕ್ಕಂತ ತಾಯಿ ಗೋಮಾತೆ ಆ ಗೋಮಾತೆಯನ್ನು ಸಂರಕ್ಷಣೆ ಮಾಡತಕ್ಕಂತದ್ದು ನಮ್ಮ ಆದ್ಯ ಕರ್ತವ್ಯ ಪರಂಪೂಜ್ಯ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿ ಅವರು ಈ ಕಾರ್ಯವನ್ನು ಕೈಗೆತ್ತಿಕೊಂಡು ಇಡೀ ದೇಶದಲ್ಲಿ ಈ ವಿಶ್ವಮಂಗಳ ಗೋ ಯಾತ್ರೆಯನ್ನು ಮಾಡಿದ್ದಾರೆ ಅದು ಬಹಳ ಯಶಸ್ವಿಯಾಗಿ ನಡೆದು ಬರ್ತಾ ಇದೆ ನಮ್ಮ ದೇಶದ ಹಸುವಿನ ತರಿಯನ್ನು ಉಳಿಸ್ಕೋಬೇಕಾಗ ಇದು ಬಹಳ ಅವಶ್ಯಕವಾಗಿದೆ ಇಲ್ಲದಿದ್ದರೆ ದೇಶ ಉಳಿಯೋದಿಲ್ಲ ನನಗೆ ಆ ಪ್ರೆಸೆಂಟೇಷನ್ ತೋರಿಸಿದಾಗ ಅವರು ಹೀಗೆ ಬಿಟ್ಟರೆ ಇದನ್ನು ಮುಂದೆ 1000 ಜನಕ್ಕೆ ಬರೀ 20 ಹಸುಗಳು ಮಾತ್ರ ಇರ್ತದೆ ದೇಶದಲ್ಲಿ ಅಂತ ಹೇಳೋದು ಈಗಾಗಲೇ ಅದರದ್ದು 2011 ಇನ್ನೊಂದು 2 ವರ್ಷಕ್ಕೆ ಈ ಪರಿಸ್ಥಿತಿ ಉಂಟಾಗುತ್ತೆ ಈಗ ಈ ಥರ ಹೋಗ್ತಿದ್ರೆ ಇವಾಗ ನಾವು ಕೇಳ್ತಾ ಇದ್ದೀವಲ್ಲ ಉತ್ತರ ಭಾರತದಲ್ಲಿ ಏನಾಗ್ತಾ ಇದೆ ಎಲ್ಲ ಹಾಲ್ನಲ್ಲಿ ಪೇಂಟ್ ಮಿಕ್ಸ್ ಮಾಡ್ತಾ ಇದ್ದಾರಂತೆ ಅಲ್ಲಿ ಹೋಗಿ ಯಾವ ಒಂದು ಸಿಹಿ ಪದಾರ್ಥವನ್ನು ತಿನ್ನೋಕ್ಕೂ ಪ್ರಯೋಜನ ಆಗೋದಿಲ್ಲ ಸಾಧ್ಯವಿಲ್ಲ ಯಾಕೆಂದರೆ ಅದರಲ್ಲೆಲ್ಲ ಯಾವ ಪೇಂಟು ಯಾವ ಕೆಮಿಕಲ್ಲು ಏನು ಮಿಕ್ಸ್ ಮಾಡ್ತಾರೋ ಏನೂ ಗೊತ್ತಿಲ್ಲ ಮಕ್ಕಳಿಗೆ ಏನು ಕಾಯಿಲೆ ಬರ್ತದೋ ಏನೂ ಗೊತ್ತಾಗೋದಿಲ್ಲ ಇದರಿಂದ ಜನಗಳ ಆರೋಗ್ಯದ ಮೇಲೆ ಎಂಥ ದೊಡ್ಡ ಆಘಾತ ಉಂಟಾಗ್ತಾ